ತಲೆ ಕೆಟ್ಟ ಸಿಎಂ ಯಡಿಯೂರಪ್ಪಗೆ ಅರಳೋ ಮರಳೋ ಆಗಿದೆ ಅಂತ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ಈ ಸಂಬಂಧ ತುಮಕೂರಿನಲ್ಲಿ ಮಾತನಾಡಿದ ಅವರು, ಅಲ್ಲೆಲ್ಲೋ ಹಳೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ ಅಂತ ಸಿಎಂ ಇಲ್ಲೂ ಮಾಡೋಕ್ಕೆ ಹೊರಟಿದ್ದಾರೆ. ಹೊಸ ಸಂಚಾರಿ ರೂಲ್ಸ್ನಲ್ಲಿ ವಿನಾಯಿತಿ ಕೊಡಬಾರ್ದು, ಹೊರದೇಶಗಳಲ್ಲೂ ಅಪಘಾತ ಆದರೆ ದುಬಾರಿ ದಂಡ ಹಾಕ್ತಾರೆ, ಹೊಸ ರೂಲ್ಸ್ ಇದ್ದರೆ ಮಾತ್ರ ಜನ ಸಂಚಾರಿ ನಿಯಮಗಳಿಗೆ ಬೆಲೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ವೆಹಿಕಲ್ಗೆ ಕಾನೂನು ಜಾರಿಗೆ ತಂದರು, ಮೇಲ್ನೋಟಕ್ಕೆ ಆದರೂ ಹೆಚ್ಚಿಗೆ ಆಗುತ್ತೆ ಅಂತ ಭಾವನೆ ಇರ್ಬೋದು. ಇದು ಇದೇ ಎಲ್ಲ ಪರ ವರದೇಶಗಳು ಕೂಡ ಇದೆ. ಒಂದ್ಸರಿ ಆಕ್ಸಿಡೆಂಟ್ ಮಾಡಿದರೆ ಹೊರದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಹಾಕ್ತಾರೆ, ಎರಡು ಸಾರಿ ಮಾಡಿದರೆ 6 ತಿಂಗಳು ಜೈಲಿಗೆ ಹಾಕ್ತಾರೆ, ಮೂರನೇ ಸಾರಿ ಮಾಡಿದರೆ 3 ವರ್ಷ ಜೈಲು, ಅವನ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ. ಆ ಭಯ ಇರ್ತದೆ ಅವರಿಗೆ. ಇಲ್ಲಿ ಈಗ ಹೆಚ್ಚು ತೆರಿಗೆ ಹಾಕಿದ್ರಿಂದ ಭಯ ಬತ್ತಿತ್ತು. ಈಗ ಎಮೋಷನ್ ಕಾನ್ ಟೆಸ್ಟ್ಗೆ ಈಗ ಹೋಗಿ ನೋಡಿ, ಅಲ್ಲಿ ಆರ್ ಟಿ ಆಫೀಸ್ ಮುಂದೆ ಲೈನು ನಿಂತವ್ರೆ. ಎಲ್ಲೋ ಒಂದು ಕಡೆ ಕಾನೂನು ಚೌಕಟ್ಟಿಗೆ, ಈ ದೇಶದ ಕಾನೂನಿಗೆ ಎಲ್ಲರೂ ಬೆಲೆ ಕೊಡೋರು ಮತ್ತು ಆ ಕಾನೂನ ಪಾಲನೆ ಮಾಡತಕ್ಕಂಥ ಒಂದು ಮನೋಭಾವ ಬೆಳೀತಾ ಇತ್ತು. ಈಗ ತಲೆಕೆಟ್ಟು ಯಡಿಯೂರಪ್ಪ ಒಳ್ಳೆ ಮರಳು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಗುಜರಾತ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಇದನ್ನು ವಿತ್ಡ್ರಾ ಮಾಡಿದ್ರು, ಕಡಿಮೆ ಮಾಡಿದ್ರು. ಕಡಿಮೆ ಮಾಡಿದ್ರಿಂದ ಇದು ಪರಿಣಾಮ ಏನಾಯ್ತು ಮೆಂಟಲಿ? ನಾವು ಏನಕ್ಕೆ ಬಿಡಪ್ಪ, ರಿಲ್ಯಾಕ್ಸೇಷನ್ ಆಯಿತು ನಮ್ಮದು, ನಾವು ಹೆಂಗೋದ್ರು ನಡೀತಿದ್ವಿ ಅಂತ ಹೇಳ್ಬಿಟ್ಟು. ಯಾರು ಸರ್ ಒತ್ತಾಯ ಮಾಡಿರೋರು? ಸಫರ್ ಆಗಲಿ ಬಿಡಿ, ಆಗಲಿ ಬಿಡಿ, ಈಗ ಆಯ್ತು. ಈ ಕಾನೂನು ಎಲ್ಲ ಒಂದು ಕಡೆ ಸ್ಟ್ರೀಮ್ ಲೈನ್ ಮಾಡಬೇಕು ಅಂದಾಗ ತೊಂದರೆ ಅದೇ ಆಗುತ್ತೆ, ತೊಂದರೆ ಅದೇ ಆಗುತ್ತೆ. ತೊಂದರೆ ಆಗದಿದ್ರೆ ಸರಿ ಆಗ್ತಕ್ಕಂಥದ್ದು ಎಲ್ಲೈತಿ? ನೀನು ಯಾವುದೋ ಒಂದು ರೋಡ್ ಮಾಡ್ತೀವಿ ಅಂದರೆ ಎಷ್ಟು ತೆಂಗಿನ ಗಿಡ ಹೋಗುತ್ತೆ, ಎಷ್ಟು ಜಮೀನು ಹೋಗುತ್ತೆ, ಏನೇನು ಎಷ್ಟು ಮನೆಗೆ ಹೋಗ್ತವೆ? ಇರಬೇಕಿತ್ತು ಸರ್, ಎಲ್ಲ ಸ್ಟ್ರೀಮ್ ಲೈನ್ ಆಗೋದು. ಎಲ್ಲರೂ ಭಯ ಬೀಳರು. ಈಗ ಯಾರು ಈಗ ಭಯ? ಈಗ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ, ಎಲ್ಲೋ ಆಕ್ಸಿಡೆಂಟ್ ಆಗ್ತವೆ. ಆ ಗಾಡಿಗೆ ಏನೂ ಇರಲ್ಲ, ಡಾಕ್ಯುಮೆಂಟ್ಸ್ ಇರಲ್ಲ, ಏನು ಇರಲ್ಲ, ಯಾರು ತಾವು ಕೊಂಡ್ಕೊಂಡಿರ್ತಾರೆ ಇರಲ್ಲ, ಇಂಜಿನ್ ನಂಬರ್ ಇರಲ್ಲ, ಇಂಜಿನ್ ಒಂದು